ಎಚ್ಡಿ ಕೋಟೆ ತಾಲೂಕಿನ ಎನ್ ಬೇಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಭೀಮನಕೊಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಂದಿಕಂಬಕ್ಕೆ ಪೂಜೆ ಸಲ್ಲಿಸಿದ ಸಚಿವ ಅಶೋಕ್ ನಂತರ ಟ್ರ್ಯಾಕ್ಟರ್ನಲ್ಲಿ ಸುಮಾರು 200 ಮೀಟರ್ ಜಾನಪದ ಕಲಾ ತಂಡಗಳ ಮೂಲಕ ಮೆರವಣಿಗೆಯಲ್ಲಿ ಸಾಗಿದರು. ಆರ್ ಅಶೋಕ್ ಹಾಗೂ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾಧು ಅವರು ಭೀಮನಕೊಲ್ಲಿ ಮಹದೇಶ್ವರನಿಗೆ ಪುಷ್ಪಾರ್ಚನೆ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದ ಪ್ರಯುಕ್ತ ತೆರೆದಿದ್ದ ಮಳಿಗೆಯನ್ನು ಉದ್ಘಾಟಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ವರದಿ ಮಾಲಾರ ಮಹಾದೇವ ಸ್ವಾಮಿ. ಕರ್ನಾಟಕ, ಮಲೆನಾಡು ಪ್ರದೇಶ ಈ ಥರದ ಬೇರೆ ಬೇರೆ ಭಾಗಗಳಲ್ಲೂ ನಾವು ಮಾಡಿದ್ದೀವಿ. ಇದು ಒಂದು ವಿಶೇಷ ಒಂದು ಗ್ರಾಮ ವಾಸ್ತವ್ಯ. ಇಲ್ಲಿ ಕಾಡಿನ ಮಧ್ಯೆ ವಾಸ ಮಾಡ್ತಕ್ಕಂಥ ಟ್ರೈಬಲ್ ಜನಗಳೇನಿದ್ದಾರೆ ಕಾಡಿಗಳಲ್ಲಿ ಹಟ್ಟಿಗಳಲ್ಲಿ ವಾಸ ಮಾಡ್ತಾರೆ ಮತ್ತು ನಿರಂತರವಾಗಿ ಫಾರೆಸ್ಟು ಮತ್ತು ರೆವಿನ್ಯೂ ಜಾಗಗಳ ಒಡೆದಾಟಗಳು ಏನು ನಡೀತಾ ಇದೆ ಮತ್ತು ಮಾನವ ಮತ್ತು ಮೃಗಗಳ ಮಧ್ಯೆ ಏನು ನಿರಂತರವಾದಂಥ ಹೋರಾಟ ಸಂಘರ್ಷ ಏನು ನಡೀತಾ ಇದೆ ಇದಕ್ಕೆಲ್ಲ ಒಂದು ಪರಿಹಾರ ಕೊಡುವಂಥ ದೃಷ್ಟಿಯಿಂದ ಮತ್ತೊಂದು ಇದನ್ನು ಒಂದು ನಾನು ಈಗಾಗಲೇ ಹೇಳಿದ್ದೀನಿ ನನ್ನ ಗ್ರಾಮ ಸೇವೆಯ ಒಂದು ಪಾಠಶಾಲೆ ಇದ್ದಂತೆ ಕೂಡ ಇಲ್ಲಿ ಶಾಸಕರಾಗಿದ್ದರು ಅವರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಸರಿ, ಸರ್ಕಾರಿ ಕಾರ್ಯಕ್ರಮ ಈಗಾಗಲೇ ರಾಜ್ಯದ ಜನ ಈ ಗ್ರಾಮ ವಾಸ್ತವ್ಯದ ಬಗ್ಗೆ ಮೆಚ್ಚುಗೆಯನ್ನು ಆಡಿದ್ದಾರೆ. ಇವತ್ತು
ಕರ್ನಾಟಕದಲ್ಲಿ ಸುಮಾರು 200 ಕಡೆ ಈ ಗ್ರಾಮ ವಾಸ್ತವ್ಯ ನಡೀತಾ ಇದೆ. ನಾನು ಒಂದೇ ಅಲ್ಲ, 200 ಕಡೆ ಈ ಗ್ರಾಮ ವಾಸ್ತವ್ಯ. ಸರ್, ಈಗ ಎಲ್ಲಾ ಕಡೆ ನೀವು ಗ್ರಾಮ ವಾಸ್ತವ್ಯದಿಂದ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಇಲ್ಲಿ ಜನ ಏನ್ ನಿರೀಕ್ಷೆ ಮಾಡಬಹುದು? ಇಲ್ಲಿನ ಜನ ಅವರ ಬಹಳ ದಿನದ ಹೋರಾಟ ಏನ್ ನಡೀತಾ ಇದೆ, ಸುಮಾರು 52 ವರ್ಷದಿಂದ ಇಲ್ಲಿ ಸಾಗುವಳಿ ಕೊಟ್ಟಿಲ್ಲ ನನಗೆ, ಜಮೀನು ಮಾಡ್ತಾ ಇದ್ದಾರೆ, ಅಲ್ಲೇ ಉಳುಮೆ ಮಾಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಬ್ಯಾಕ್ ವಾಟರಲ್ಲಿ ಅಕ್ವೈರ್ ಆಗಿತ್ತು ಇದ್ದ ಜಮೀನು, ರೈತರ ಜಮೀನಲ್ಲ, ಆದರೆ ಬದಲಿ ಲ್ಯಾಂಡ್ ಅನ್ನ ಕೊಡಬೇಕು, ಈ ಫಾರೆಸ್ಟ್ ಅವರು ನಮ್ಮ ಲ್ಯಾಂಡ್ ಅಂತಾರೆ. ಈ ಥರದ 52 ವರ್ಷಗಳ ಕಾಲದಿಂದ ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ ಹತ್ತಿದ್ದಾರೆ, ಜೈಲುಗಳಿಗೆಲ್ಲ ಹೋಗಿ ಬಂದಿದ್ದಾರೆ, ತಿಂಗಳಾನ್ಗಟ್ಟಲೆ ಜೈಲುಗಳಲ್ಲೂ ಇದು ಬಂದಿದ್ದಾರೆ, ನಿರಂತರವಾಗಿ ಇಲ್ಲಿ ಗಲಾಟೆನೂ ಆಗಿದೆ, ಗ್ರಾಮಸ್ಥರ ಮಧ್ಯೆ ಗಲಾಟೆ ಆಗಿ ಒಬ್ಬ ಸಾವನ್ನು ಕೂಡ ತಪ್ಪಿದ್ದಾನೆ, ಆನೆ ಅವಳಿಯಿಂದ ಸತ್ತಿರುವಂತಹ ಘಟನೆಗಳು ಕೂಡ ಇದೆ. ಇವೆಲ್ಲವನ್ನ ನಾನು ಒಬ್ಬ ಕಂದಾಯ ಸಚಿವನಾಗಿ ಮೊದಲ ಬಾರಿಗೆ ನನಗನ್ಸುತ್ತೆ, ಒಬ್ಬ ಕರ್ನಾಟಕದಲ್ಲಿ ಒಬ್ಬ ಕಂದಾಯ ಸಚಿವನಾಗಿ ಈ ತರ ಕಾಡಿನ ಪ್ರದೇಶದಲ್ಲಿ ಗ್ರಾಮ ಸೇವೆ ಮಾಡಿದ್ದು ಯಾವುದು ಇತಿಹಾಸ ಇಲ್ಲ, ಮೊದಲ ಬಾರಿಗೆ ನಾನು ಮಾಡ್ತಾ ಇದ್ದೀನಿ. ಇದನ್ನ ಈ ಪರಿಸರವನ್ನ ಉಳಿಸ್ಬೇಕು, ಇಲ್ಲಿರೋ ಜನನೂ ಕೂಡ ಉಳಿಬೇಕು, ಇವೆರಡೂ ಕೂಡ ಒಂದು ಈ ಸಂಘರ್ಷ ಏನಿದೆ, ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಇದು ನಿರಂತರ ಆಗಿದೆ. ಇದಕ್ಕೇನಾದರೂ ಒಂದು ದಾರಿ ಕಂಡುಕೊಡುವಂಥ ದೃಷ್ಟಿಯಿಂದ ಅಟ್ಲೀಸ್ಟ್ ಗ್ರಾಮಗಳಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಗ್ರಾಮ ವಾಸ್ತವ್ಯವನ್ನು ವಿಶೇಷವಾಗಿ ಪರಿಗಣಿಸಿ ನಾನು ಆದಿವಾಸಿಗಳು ಇದ್ದಾರೆ, ಅವ್ರಿಗೆ ಅಕ್ಪತ್ರ ಇರ್ಬೋದು, ಈ ಥರದ ಎಲ್ಲ ಸಮಸ್ಯೆಗಳಿದೆ, ಆದಿವಾಸಿಗಳ ಸಮಸ್ಯೆ ಇದೆ, ವಿದ್ಯಾಭ್ಯಾಸ ಸಮಸ್ಯೆ ಇದೆ, ಮನೆ ಸಮಸ್ಯೆ ಇದೆ, ಇವೆಲ್ಲನ ಕೂತು ನಾನು ಇಲ್ಲೇ ಇರ್ತೀನಿ ಸುಮಾರು ಒಂದು 26 ಗಂಟೆ 27 ಗಂಟೆಗಳ ಕಾಲ ಈ ಹಳ್ಳಿಯಲ್ಲೇ ಇರ್ತೀನಿ. ಸಾವಧಾನವಾಗಿ ಶಾಂತತೆಯಿಂದ ಎಲ್ಲರ ಅಹವಾಲುಗಳನ್ನು ಕೇಳಿ ಇಲ್ಲಿ ಇವತ್ತು ಸುಮಾರು 7,000 ಜನಗಳಿಗೆ ಮುಖಾಂತರ ಆ ಜನರಿಗೆ ಏನಾದರೂ ನೆಮ್ಮದಿಯ ಬದುಕನ್ನು ಕೊಡುವಂಥದ್ದು. ಅಂತಾರು ಸುಮಾರು 60-70 ವರ್ಷಗಳ ಕಾಲದಿಂದ ಈ ಒಂದು ನಿರಂತರವಾದಂಥ ಹೋರಾಟ, ಪ್ರತಿಭಟನೆಗಳು, ಗಲಾಟೆ, ರೆವಿನ್ಯೂ ಮತ್ತು ಫಾರೆಸ್ಟ್ಗೆ ನಡೀತಾ ಇದೆ. ಆ ದೃಷ್ಟಿಯಿಂದ ಅದಕ್ಕೊಂದು ಪರಿಹಾರ ಮಾಡಬೇಕು, ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು. ಈ ಅಧ್ಯಯನದ ಮುಖಾಂತರ ಮುಂದೆ ಈಗ ಹೇಗೆ ನಾವು ಡೀಮ್ಡ್ ಫಾರೆಸ್ಟು ಮತ್ತು ಫಾರೆಸ್ಟ್ ಲ್ಯಾಂಡ್ಗಳನ್ನು ಡಿವೈಡ್ ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 600,000 ಹೆಕ್ಟೇರ್ ಜಮೀನನ್ನು ನಾವು ವಾಪಸ್ ಪಡೆದಿದ್ದೀವಿ. ಇದೆಲ್ಲ ಗ್ರಾಮ ವಾಸ್ತವದ ಫಲವಾಗಿ ನಾವು ಮಾಡಿದ್ವಿ. ಆದ್ದರಿಂದ ಇಲ್ಲೂ ಕೂಡ ಇಲ್ಲಿ ಬಂದಿದ್ದೀನಿ ಹಟ್ಟಿಗಳಲ್ಲಿ, ನಮ್ಮ ಶಾಸಕರು ಇದ್ದಾರೆ ಕುಟ್ಮಾಧವ್ ಅವರು, ಅನಿಲ್ ಚಿಕ್ಮಾಧವ್ ಅವರು, 7,000 ಜನಕ್ಕೆ ಅಟ್ ಎ ಟೈಮ್ ಇದೇ ಸ್ಥಳದಲ್ಲಿ ಇಲ್ಲೇ ಅವ್ರಿಗೆಲ್ಲರಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಕೊಡ್ತೀವಿ ನಾವು 7,000 ಜನಕ್ಕೆ. ಮತ್ತು ನಾಳೆ ಬನ್ನಿ ಅನ್ನೋ ಪ್ರಶ್ನೆ ಇಲ್ಲ, ನಾಳೆ ಬನ್ನಿ ಇಲ್ಲಿ ಫಂಕ್ಷನ್ ಬಂದ್ಬಿಡಿ ನೀವು ಆಮೇಲೆ ನಿಮ್ಮ ಮನೆಗೆ ಬಂದು ಕೊಡ್ತೀರಿ ಇಲ್ಲ, ಈ ಸ್ಥಳದಲ್ಲೇ ಎಲ್ಲರಿಗೂ 7,000 ಜನಕ್ಕೂ ಈ ತಾಲೂಕಿನ 7,000 ಜನಕ್ಕೂ ಕೂಡ ಸರ್ಕಾರದ ಸವಲತ್ತುಗಳನ್ನು ನಾವು ಕೊಡ್ತೀವಿ. ಇದು ಈ ಗ್ರಾಮ ವಾಸ್ತವ್ಯದ ಒಂದು ವಿಶೇಷತೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.